ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇಡೀ ಜಗತ್ತು ಚೀನಿ ವೈರಾಣುವಿನಿಂದ ಒದ್ದಾಡ್ತಾ ಇದ್ರೆ ನಮ್ಮ ಪಕ್ಕದ ಪಾಕಿಸ್ತಾನದಲ್ಲಿ ಫ್ರಾನ್ಸ್ನ ಕಾರಣಕ್ಕೆ ಶುರುವಾಗಿರೋ ಗಲಭೆಗಳು ಇನ್ನಷ್ಟು ತೀವ್ರ ಆಗಿವೆ. ಅಲ್ಲಿನ ಗಲಭೆಕೋರರನ್ನು ನಿಯಂತ್ರಿಸೋದಕ್ಕಾಗದೆ ಪೊಲೀಸರು ಒಂದು ಹಂತದಲ್ಲಿ ಕೈಚೆಲ್ಲಿ ಕೂತಿದ್ರೆ ಮತ್ತೊಂದು ಕಡೆ ಸೇನೆ ಬಂಡಾಯ ಬೀಳೋ ಮಾತುಗಳನ್ನು ಆಡ್ತಾ ಇದೆ. ಪಾಕಿಸ್ತಾನದ ಸೇನೆಯಲ್ಲಿನ ಹಲವರು ಪ್ರತಿಭಟನಾಕಾರರ ಪರ ನಿಂತುಕೊಳ್ತಾ ಇದ್ದಾರೆ ಮತ್ತು ಸೇನಾ ಮುಖ್ಯಸ್ಥ ಬಜ್ವಾ ಮಧ್ಯಪ್ರವೇಶ ಮಾಡಿ ಪರಿಸ್ಥಿತಿಯನ್ನು ಸರಿಪಡಿಸಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಈ ಮಧ್ಯೆ ಭಾನುವಾರ ಲಾಹೋರಲ್ಲಿ 5 ಪೊಲೀಸ್ ಅಧಿಕಾರಿಗಳು ಹಾಗೂ ಪ್ಯಾರಾಮಿಲಿಟರಿ ಪಡೆಯ 2 ರೇಂಜರ್ಗಳನ್ನು ಗಲಭೆಕೋರ ರಾಜಕೀಯ ಪಕ್ಷ ತೆಹರಿಕ್ ಇ ಲಬೈಕ್ ಪಾಕಿಸ್ತಾನ್ ಅಂದರೆ TLP ಕಾರ್ಯಕರ್ತರು ಕಿಡ್ನಾಪ್ ಮಾಡಿ ತಮ್ಮ ಲಾಹೋರ್ನ ಕೇಂದ್ರ ಕಚೇರಿಯಲ್ಲಿ ಬಂಧಿಯಾಗಿ ಇಟ್ಕೊಂಡಿದ್ದಾರೆ. ಅವರನ್ನು ಬಿಡಿಸ್ಕೊಂಡು ಬರೋದಕ್ಕೆ ಕೂಡ ಇನ್ನೂ ಪಾಕಿಸ್ತಾನದ ಸರ್ಕಾರಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗೂ ಒತ್ತೆಯಾಳುಗಳಾಗಿರುವವರಲ್ಲಿ ಒಬ್ಬ DSP ರ್ಯಾಂಕಿನ ಅಧಿಕಾರಿ ಕೂಡ ಇದ್ದಾರೆ. ಗೆಳೆಯರೇ, ಹಾಗಾದರೆ ಪಾಕಿಸ್ತಾನದಲ್ಲಿ ಏನಾಗ್ತಾ ಇದೆ? ಅಲ್ಲಿ ಶುರುವಾಗಿರೋ ನಾಗರಿಕ ಯುದ್ಧದಂತಹ ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೆ ಇಮ್ರಾನ್ ಖಾನ್ ಸರ್ಕಾರಕ್ಕೆ ಸಾಧ್ಯವಾಗ್ತಾ ಇಲ್ಲ ಯಾಕೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ನೋಡೋ ಪ್ರಯತ್ನ ಮಾಡೋಣ. ಗೆಳೆಯರೆ, ಭಾರತದಲ್ಲಿ ಆಗಾಗ ನಡೆಯುವ ಭಯೋತ್ಪಾದಕ ದಾಳಿಯ ಹಿಂದೆ, ಇಲ್ಲಿನ ಪ್ರತ್ಯೇಕತಾವಾದಿ ಸಂಚುಗಳ ಹಿಂದೆ, ಕಡೆಗೆ ಮೊನ್ನೆ ರೈತರ ಹೆಸರಲ್ಲಿ ನಡೆದ ದೆಹಲಿ ದಂಗೆಗಳ ಹಿಂದಿದ್ದದ್ದು ಕೂಡ ಪಾಕಿಸ್ತಾನನೇ. ಭಾರತದಲ್ಲಿ ರೈತರ ಹೆಸರು ಹೇಳಿಕೊಂಡು ಸಿಖ್ ಪ್ರತ್ಯೇಕತಾವಾದಿಗಳು ಗಲಭೆಗಳನ್ನು ಸೃಷ್ಟಿ ಮಾಡಿದಾಗ ಅದಕ್ಕೆ ಫಂಡಿಂಗ್ ಮಾಡಿ ಬೇಕಾದ ರೂಪುರೇಷೆಗಳನ್ನು ಒದಗಿಸಿಕೊಟ್ಟಿದ್ದು ಪಾಕಿಸ್ತಾನ ಕೂತು ಕಡೆಯಲ್ಲೇ ಗಹಗಹಿಸಿ ನಗ್ತಾ ಇತ್ತು. ಅದಾದ 3 ಕಳೆಯುವ ಮೊದಲೇ ಅಲ್ಲಿನ ಸರ್ಕಾರ ಹಾಗೂ ಸೇನೆ ಇಷ್ಟು ದಿನ ಸಾಕೊಂಡು ಬಂದ ಕಾಗೆಗಳು ಈಗ ರಣಹದ್ದುಗಳಾಗಿ ಅವರನ್ನೇ ಕುಕ್ಕೋದಿಕ್ಕೆ ಶುರು ಮಾಡಿವೆ. ಪಂಜಾಬ್ ಪ್ರಾಂತ್ಯದಲ್ಲಿ ಶುರುವಾಗಿದ್ದ ಮೂಲಭೂತವಾದಿ ರಾಜಕೀಯ ಪಕ್ಷದ ಪ್ರತಿಭಟನೆ ಈಗ ಇಸ್ಲಾಮಾಬಾದ್, ರಾವಲ್ಪಿಂಡಿ, ಕರಾಚಿಗಳನ್ನು ಕೂಡ ತಲುಪಿದೆ. ಅದರಲ್ಲೂ ಲಾಹೋರ್ ಸಂಪೂರ್ಣವಾಗಿ ಅಗ್ಗಿಷ್ಟಿಕೆಯಂತೆ ತಯಾರಾಗಿ ಹೋಗಿದೆ ಮತ್ತು ಅಲ್ಲಿನ ಪ್ರತಿಭಟನಾಕಾರರನ್ನು ನಿಯಂತ್ರಿಸುವುದರಲ್ಲಿ ಪೊಲೀಸರು, ಪ್ಯಾರಾಮಿಲಿಟರಿ ಪಡೆಗಳು ಕೂಡ ಹೆಣಗಾಡೋದಕ್ಕೆ ಶುರು ಮಾಡಿವೆ. ನಮಗೆ ಗೊತ್ತಿರೋ ಹಾಗೆ ಯಾವುದೇ ಪ್ರತಿಭಟನೆ ರಾಜಕೀಯ ಪಕ್ಷಗಳ ಕೈವಾಡ ಮತ್ತು ಪ್ರೋತ್ಸಾಹ ಇಲ್ಲದೆ ನಡೆಯುವುದಿಲ್ಲ. ಒಂದು, ಯಾವುದಾದರೂ ರಾಜಕೀಯ ಪಕ್ಷ ಪ್ರತಿಭಟನೆಯ ಹಿಂದೆ ನಿಂತಿರಬೇಕು ಅಥವಾ ಯಾವುದಾದರೂ ವಿದೇಶಿ ಅಥವಾ ದೇಶಿ ಫಂಡಿಂಗ್ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿಕೊಂಡವರಿಗೆ ಆಗ್ತಾ ಇರಬೇಕು. ಇಲ್ಲ ಅಂದರೆ ಯಾವ ಹೋರಾಟನೂ ಆಗೋದಿಲ್ಲ. ಇಲ್ಲಿ ಕೂಡ ಈ ಎಲ್ಲ ಪ್ರತಿಭಟನೆಯ ಹಿಂದಿರೋದು TLP ಅನ್ನೋ ರಾಜಕೀಯ ಪಕ್ಷ. ಈ TLP ಬಗ್ಗೆ ಮತ್ತು ಅದರ ನಾಯಕರ ಬಗ್ಗೆ, ಅವರ ನಿಲುವುಗಳ ಬಗ್ಗೆ ನಾನೀಗಾಗಲೇ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಹೀಗಾಗಿ ಅದರ ಲಿಂಕನ್ನಷ್ಟೇ ನಿಮಗೆ ಇಲ್ಲಿ ಕೊಡ್ತಾ ನಾನು ಮುಂದಕ್ಕೆ ಹೋಗ್ತೀನಿ. TLP ಅನ್ನೋ ಪಕ್ಷ ಸ್ಥಾಪನೆಯಾಗಿದ್ದು 2015. 2017 ಧರ್ಮನಿಂದನೆಯ ಕಾನೂನುಗಳಿಗೆ ಆಗ್ರಹಿಸಿ ಈ ಪಕ್ಷ ಪ್ರತಿಭಟನೆಗೆ ಮುಂದಾಯಿತು. 2018 ಚುನಾವಣೆಯಲ್ಲಿ ಸ್ಪರ್ಧಿಸಿ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿ ಒಂದಷ್ಟು ಮತ ವಿಭಜನೆಗೆ ಕಾರಣ ಆಯಿತು. ಆಸಿಯಾ ಬಿಬಿ ಪ್ರಕರಣದಲ್ಲಿ ನ್ಯಾಯಮೂರ್ತಿಗಳನ್ನು ಕೊಲ್ಲೋದಿಕ್ಕೆ ಕರೆ ಕೊಡೋ ಮೂಲಕ ತಾನು ಎಷ್ಟು ಕಟ್ಟರ್ ಅನ್ನೋದನ್ನು ಸಾಬೀತು ಮಾಡಿತು. ಶಿಯಾ ಸೇರಿದ ಹಾಗೆ ಸುನ್ನಿ ಅಲ್ಲದ ಮುಸಲ್ಮಾನರ ವಿರುದ್ಧ ದಾಳಿಗೆ ಆಗಾಗ ಪಕ್ಷ ಕರೆ ಕೊಡ್ತಲೇ ಇರುತ್ತೆ. ಹೀಗೆಲ್ಲ ಭಯೋತ್ಪಾದನೆಯನ್ನು ಪ್ರಚೋದಿಸುವ ಪಕ್ಷವನ್ನು, ಅದರ ನಾಯಕರನ್ನು ಒದ್ದು ಒಳಗೆ ಹಾಕಿದರೆ ಪಾಕಿಸ್ತಾನ ಒಂದಷ್ಟು ಶುದ್ಧಿ ಆಗ್ತಾ ಇತ್ತು. ಆದರೆ ಆ ದೇಶ ನಿರ್ಮಾಣವಾದ ದಿನದಿಂದಲೂ ಅವರು ಆ ಕೆಲಸನ ಮಾಡಲಿಲ್ಲ. ಅದು ಹೇಗೆ ತಾನೇ ಮಾಡ್ತಾರೆ? ಆ ದೇಶ ಹುಟ್ಟಿದ್ದೇ ಕೋಮು ಆಧಾರದ ಮೇಲೆ. ಹೀಗಾಗಿ ಪ್ರತಿ ಬಾರಿಯೂ ಪಾಕಿಸ್ತಾನದಲ್ಲಿ ಆಡಳಿತ ಪಕ್ಷಗಳು, ಅಲ್ಲಿನ ನಾಯಕರು TLP ಓಲೈಸುತ್ತಲೇ ಬಂದರು. ಅದರ ನಾಯಕನನ್ನು ಒಮ್ಮೆ ಬಂಧಿಸಿದರೂ ಕೂಡ ಪಕ್ಷದ ಕಾರ್ಯಕರ್ತರು ಬೀದಿಗಿಳಿದು ಕೂಡಲೇ ಅವನನ್ನು ಬಿಡುಗಡೆ ಮಾಡಲಾಯಿತು. ಅಲ್ಲಿಗೆ ಪ್ರತಿಭಟಿಸಿದರೆ, ಬೆಂಕಿ ಹಚ್ಚಿದರೆ ಪಾಕಿಸ್ತಾನದ ಆಡಳಿತ ಕೆಳಗಿಳಿದು ಬರುತ್ತೆ ಅನ್ನೋದು TLPಗೆ ಗೊತ್ತಾಯಿತು. ಮೊನ್ನೆ ಫ್ರಾನ್ಸ್ನಲ್ಲಿ ಒಂದಷ್ಟು ಸರಣಿ ಘಟನೆಗಳು ನಡೆದ್ವಲ್ಲ, ಆಗ ಅಲ್ಲಿನ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಇಸ್ಲಾಂ ಕಟ್ಟರ್ವಾದವನ್ನು ಫ್ರಾನ್ಸ್ನಲ್ಲಿ ನಿಯಂತ್ರಿಸುವ ಮಾತಾಡಿದರು. ಮದರಸಾಗಳ ಮೇಲೆ, ಧಾರ್ಮಿಕ ಸಂಸ್ಥೆಗಳ ಮೇಲೆ, ಬುರ್ಖಾ ನಕಾಬಗಳ ಮೇಲೆ ಮತ್ತು ಯಾವುದು ಪ್ರತ್ಯೇಕತಾವಾದವನ್ನು ಪ್ರದರ್ಶಿಸಿತೋ ಅಂಥವುಗಳನ್ನು ನಿರ್ಬಂಧಿಸಿ ಕಾನೂನನ್ನು ಜಾರಿ ಮಾಡೋದಕ್ಕೆ ಹೊರಟರು. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಫ್ರಾನ್ಸ್ ವಿಶ್ವದ ಅತಿದೊಡ್ಡ ಸೆಕ್ಯುಲರ್ ದೇಶ. ಜಾತ್ಯತೀತತೆ ಅನ್ನೋ ಬಗ್ಗೆ ಅವರ ನಂಬಿಕೆಗಳು ಇತರ ದೇಶಗಳ ನಂಬಿಕೆಗಳಿಗಿಂತ ಸಾಕಷ್ಟು ಭಿನ್ನವಾಗಿವೆ. ನಮ್ಮಲ್ಲಿರೋ ಹಾಗೆ ಅಲ್ಪಸಂಖ್ಯಾತ, ಬಹುಸಂಖ್ಯಾತ ಮತ್ತು ಜಾತಿ ವ್ಯವಸ್ಥೆಗಳು ಇವೆಲ್ಲ ಅಲ್ಲಿನ ಸರ್ಕಾರಿ ದಫ್ತರುಗಳಲ್ಲಿ, ಸರ್ಕಾರಿ ಅರ್ಜಿಗಳು, ದಾಖಲೆಗಳಲ್ಲಿ ಕಾಣಸಿಗೋದಿಲ್ಲ. ಅಲ್ಲಿ ನಿಮ್ಮ ಧರ್ಮ, ಮತ ಕೋಮು ಇವೆಲ್ಲ ನಿಮ್ಮ ಮನೆಯ ಆಚರಣೆಗಷ್ಟೇ ಸೀಮಿತ ಆಗಬೇಕು. ನಿಮ್ಮ ಆಚರಣೆಗಳಿಗೂ ಸರ್ಕಾರದ ಆಡಳಿತಕ್ಕೂ ಯಾವ ಸಂಬಂಧನೂ ಇರುವುದಿಲ್ಲ. ಸರ್ಕಾರ ಜಾತ್ಯತೀತವಾಗಿರುತ್ತೆ. ಹೀಗಾಗಿ ನಿಮ್ಮ ಕೋಮು ಮತಗಳಿಂದ ಸರ್ಕಾರಕ್ಕೆ ಆಗಬೇಕಾಗಿರೋದು ಏನೂ ಇಲ್ಲ. ಅಲ್ಲಿ ಪ್ರತ್ಯೇಕತೆಗೆ ಅವಕಾಶ ಇಲ್ಲ.
ನೀವು ಫ್ರೆಂಚ್ ನಾಗರಿಕ ಅಂದಮೇಲೆ ಫ್ರಾನ್ಸ್ನ ಎಲ್ಲ ನಾಗರಿಕರು ಹೇಗಿರ್ತಾರೋ ಹಾಗಿರಬೇಕು ಅಷ್ಟೇ. ಅದು ಬಿಟ್ಟು ಪ್ರತ್ಯೇಕತೆಯನ್ನು ತೋರಿಸುವ ವೇಷಭೂಷಣಗಳಿಗೆ, ಮತ ಕೋಮುಗಳ ಬಹಿರಂಗ ಆಚರಣೆಗೆ ಇಲ್ಲಿ ಅವಕಾಶ ಬೇಡ ಅನ್ನತ್ತೆ ಫ್ರಾನ್ಸ್. ಯಾರನ್ನು ಓಲೈಕೆ ಮಾಡುವುದು, ಯಾರ ಹಕ್ಕುಗಳನ್ನು ಧರ್ಮದ ಆಧಾರದ ಮೇಲೆ ಹೆಚ್ಚು ಕಾಪಾಡೋದಕ್ಕೆ ಹೋಗುವುದು, ಇದು ಜಾತ್ಯತೀತತೆ ಅಂತ ಫ್ರಾನ್ಸ್ ಅಂದ್ಕೊಂಡಿಲ್ಲ. ಹೀಗಾಗಿ ಅಲ್ಲಿ ಪ್ರತ್ಯೇಕತೆಯನ್ನು ಪ್ರದರ್ಶಿಸುವ ಆಚರಣೆಗಳನ್ನು ನಿರ್ಬಂಧಿಸೋದಕ್ಕೆ ಅಲ್ಲಿನ ಅಧ್ಯಕ್ಷ ಮುಂದಾದಾಗ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ವಿರುದ್ಧ ಯಾರು ಯಾರನ್ನು ಕೊಲ್ಲೋ ಹಾಗಿಲ್ಲ ಅಂತ ಹೇಳಿದಾಗ ಅದು ಇಲ್ಲಿ ಪಾಕಿಸ್ತಾನದ ಮೂಲಭೂತವಾದಿಗಳನ್ನು ಕೆರಳಿಸಿತು. ಹೀಗಾಗಿ ಅವರು ಫ್ರಾನ್ಸ್ ರಾಯಭಾರಿಯನ್ನು ಪಾಕಿಸ್ತಾನದಿಂದ ಹೊರಹಾಕಿ ಅಂತ ಹಠ ಹಿಡಿದ್ರು. ಹಾಗೆಯೇ ಫ್ರಾನ್ಸ್ನಿಂದ ಯಾವುದೇ ವಸ್ತುಗಳನ್ನು ಪಾಕಿಸ್ತಾನ ಆಮದು ಮಾಡ್ಕೋಬಾರದು ಅಂತ ಪಟ್ಟು ಹಿಡಿದ್ರು. ಅವತ್ತು ಕೂಡ ಪಾಕಿಸ್ತಾನದ ಸರ್ಕಾರ ಒಂದಷ್ಟು ಕಠಿಣವಾಗಿ ವರ್ತಿಸಬೇಕಿತ್ತು. ಆದರೆ ಲಬೈಕ್ಗಳ ಜೊತೆ ಸರ್ಕಾರ ರಾಜಿ ಪಂಚಾಯತಿಗೆ ಕೂತ್ಕೊಳ್ತು, ಅವ್ರ ಬೇಡಿಕೆಗಳನ್ನು ಒಪ್ಪಿ ಅವ್ರ ಜೊತೆ ಒಪ್ಪಂದ ಮಾಡಿಕೊಳ್ತು. ಹಾಗೆ ಒಪ್ಪಂದ ಮಾಡಿಕೊಂಡು ಮೇಲೆ ಅದನ್ನು ಪಾಲಿಸಬೇಕು. ಅಲ್ಲಿ ಅದು ಕೂಡ ಆಗಲಿಲ್ಲ. ಬದಲಿಗೆ ಹೀಗೆ ಒಪ್ಪಂದ ಮಾಡಿಕೊಂಡು ಮೂರೇ ದಿನಕ್ಕೆ ಲಬೈಕ್ಗಳ ನಾಯಕ ಖಾದಿಮ್ ಹುಸೇನ್ ರಿಜ್ವಿ ಅನುಮಾನಾಸ್ಪದವಾಗಿ ಸಾವಿಗೀಡಾದ. ಅವನಿಗೆ ಕೋವಿಡ್ ಬಂದಿತ್ತು ಅಂತ ಹೇಳಲಾಯಿತು. ಅದಾದ ಮೇಲೆ ಅವನ ಮಗ ಸಾದ್ ಮೊಹಮ್ಮದ್ ಪಕ್ಷದ ನೇತೃತ್ವವನ್ನು ವಹಿಸಿಕೊಂಡ. ಆಮೇಲೆ ಸರ್ಕಾರ ಅವನ ಜೊತೆಗೆ ಕೂಡ ಇನ್ನೊಂದು ಒಪ್ಪಂದವನ್ನು ಮಾಡಿಕೊಳ್ತು. ಏಪ್ರಿಲ್ 20 ಒಳಗೆ ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂತ ಅವರಿಗೆ ಆಶ್ವಾಸನೆ ಕೊಡಲಾಯಿತು. ಏಪ್ರಿಲ್ 20 ಹತ್ತಿರ ಬರ್ತಿದ್ದ ಹಾಗೆ ಸಾದ್ ರಿಜ್ವಿಯನ್ನು ಬಂಧಿಸಿ ಅವನ ಪಕ್ಷವನ್ನು ನಿಷೇಧಕ್ಕೆ ಒಳಪಡಿಸಲಾಯಿತು. ಈ ಕೆಲಸನ ಅವತ್ತೇ ಮಾಡಿದರೆ ಈ ತಾಪತ್ರಯನೇ ಇರ್ತಾ ಇರಲಿಲ್ಲ. ಈಗ ಏನಾಗಿದೆ ಅಂದರೆ, ಸಾದ್ ಪಕ್ಷದ ಕಾರ್ಯಕರ್ತರು ತಮ್ಮ ನಾಯಕನ ಬಿಡುಗಡೆ ಹಾಗೂ ಫ್ರಾನ್ಸ್ ರಾಯಭಾರಿಯನ್ನು ವಾಪಸ್ ಕಳುಹಿಸುವುದು ಸೇರಿ ಎಲ್ಲ ಬೇಡಿಕೆಗಳನ್ನು ಇಟ್ಕೊಂಡು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಪರಿಣಾಮ 16 ಜನ ಸಾವಿಗೀಡಾಗಿದ್ದಾರೆ, 100 ಜನ ಗಾಯಗೊಂಡಿದ್ದಾರೆ, 1000 ಕಾರ್ಯಕರ್ತರನ್ನು ಬಂಧಿಸಿ ಪಾಕಿಸ್ತಾನದ ಜೈಲುಗಳಲ್ಲಿ ಇಡಲಾಗಿದೆ. ಇಷ್ಟು ದಿನ ಪಂಜಾಬ್ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿದ್ದ ಹೋರಾಟ ಈಗ ಪಾಕಿಸ್ತಾನದಾದ್ಯಂತ ಹರಡ್ತಾ ಇದೆ. ಅಲ್ಲಿನ ಮೂಲಭೂತವಾದಿಗಳು ಲಬೈಕ್ ಜೊತೆಗೆ ಕೈಜೋಡಿಸ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಭಾನುವಾರ ಲಾಹೋರಲ್ಲಿ ಪೆಟ್ರೋಲ್ ಟ್ಯಾಂಕರನ್ನೇ ಅಪಹರಿಸಿರುವ ಲಬೈಕ್ ಕಾರ್ಯಕರ್ತರು ಅಲ್ಲಿನ ನವಾನ್ಕೋಟ್ ಏರಿಯಾದ ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿ ಒಬ್ಬ DYSP ಹಾಗೂ 5-6 ಪೊಲೀಸರನ್ನು ಹಾಗೆ ಪ್ಯಾರಾಮಿಲಿಟರಿ ಪಡೆಯ 2 ರೇಂಜರ್ಗಳನ್ನು ಅಪಹರಿಸಿ ತನ್ನ ಕೇಂದ್ರ ಕಚೇರಿಯಲ್ಲಿ ಒತ್ತೆಯಾಳುಗಳನ್ನಾಗಿ ಇಟ್ಕೊಂಡಿದೆ. ಈಗ ಅವರನ್ನು ಬಿಡಿಸ್ಕೊಳ್ಳೋದಕ್ಕೆ ಅಥವಾ ಲಾಹೋರಲ್ಲಿ ಪೊಲೀಸ್ ಪಡೆಗಳು ಕಾಣಿಸಿದರೂ ಕೂಡ ಅವರ ಮೇಲೆ TLP ಕಾರ್ಯಕರ್ತರು ಪೆಟ್ರೋಲ್ ಬಾಂಬುಗಳನ್ನು ಎಸೆಯುತ್ತಾ ಇದ್ದಾರೆ. ಇದಲ್ಲದೆ ಸಾಕಷ್ಟು ಕಡೆಗಳಲ್ಲಿ ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೀತಾ ಇದೆ. ಹಾಗೆ ಕೆಲವು ಕಡೆಗಳಲ್ಲಿ ಪೊಲೀಸರ ವಿರುದ್ಧ ಫೈರಿಂಗನ್ನು ಕೂಡ TLP ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಹೀಗಾಗಿ ಈಗ ಇಡೀ ಲಾಹೋರ್ ಲಬಾಕಿಗಳ ಕೈಯಲ್ಲಿದೆ. ಇದು ಪಾಕಿಸ್ತಾನದಲ್ಲಿ ಮತೀಯ ಯುದ್ಧದ ಸೂಚನೆನಾ? ಪಾಕಿಸ್ತಾನ ಅನ್ನೋ ಇಸ್ಲಾಮಿಕ್ ದೇಶದಲ್ಲಿ ಇಸ್ಲಾಮಿಕ್ ಮೂಲಭೂತವಾದಿಗಳೇ ಅಲ್ಲಿನ ಇಸ್ಲಾಮಿಕ್ ಸರ್ಕಾರದ ವಿರುದ್ಧ ತಿರುಗಿ ಬೀಳ್ತಾ ಇದ್ದಾರೆ. ಅವರ ಬೇಡಿಕೆ ಫ್ರಾನ್ಸ್ ರಾಯಭಾರಿಯನ್ನು ವಾಪಸ್ ಕಳುಹಿಸಿ ಅನ್ನೋದು, ಧರ್ಮ ನಿಂದನೆಯ ವಿರುದ್ಧ ಇನ್ನಷ್ಟು ಕಠಿಣ ಕಾನೂನು ಬೇಕು ಅನ್ನೋದು. ಈಗಾಗಲೇ ಪಾಕಿಸ್ತಾನದಲ್ಲಿ ಧರ್ಮ ನಿಂದನೆಯ ವಿರುದ್ಧ ಸಾಕಷ್ಟು ಕಾನೂನುಗಳಿವೆ ಮತ್ತು ಅವು ಅಲ್ಲಿನ ಶಿಯಾ ಮುಸಲ್ಮಾನರು ಹಾಗೂ ಇನ್ನುಳಿದ ಅಲ್ಪಸಂಖ್ಯಾತರನ್ನು ಕಾನೂನು ರೀತಿಯಲ್ಲಿ ದಮನ ಮಾಡೋದಕ್ಕೆ ಬಳಕೆ ಆಗ್ತಾ ಇವೆ. ಈಗ ಅದನ್ನೂ ಮೀರಿ ಇನ್ನೂ ಬಲಿಷ್ಠವಾದ ಕಾನೂನುಗಳು ಬೇಕು ಅನ್ನೋದು ಆ ಸಂಘಟನೆಗಳ ವಾದ. ಇದೆಲ್ಲದರ ನಡುವೆ ಅಲ್ಲಿ ಏನಾಗ್ತಾ ಇದೆ ಅನ್ನೋದು ಹೊರ ಪ್ರಪಂಚಕ್ಕೆ ಸರಿಯಾಗಿ ಗೊತ್ತಾಗದ ಹಾಗೆ ಪಾಕಿಸ್ತಾನದ ಸರ್ಕಾರ ನಿಷೇಧಕ್ಕೊಳಗಾಗಿರುವ ಲಬೈಕ್ ಸಂಘಟನೆಗೆ ಮತ್ತು ಅವರ ಕೃತ್ಯಗಳಿಗೆ ಯಾವ ಪ್ರಚಾರವನ್ನು ಕೊಡಬಾರದು ಅಂತ ಅಲ್ಲಿನ ಎಲ್ಲ ಮಾಧ್ಯಮಗಳಿಗೆ ಆದೇಶವನ್ನು ಕೊಟ್ಟಿದೆ. ಹೀಗಾಗಿ ಅಲ್ಲಿನ TV ಮಾಧ್ಯಮಗಳು ಅಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಸ್ಪಷ್ಟವಾಗಿ ಹೊರ ಜಗತ್ತಿಗೆ ತಿಳಿಸ್ತಾ ಇಲ್ಲ. ಇನ್ನು ಅಲ್ಲಿ ಸೋಷಿಯಲ್ ಮೀಡಿಯಾಗಳ ಮೇಲೆ ಕೂಡ ಸರ್ಕಾರ ನಿರ್ಬಂಧವನ್ನು ಹೇರಿರೋದ್ರಿಂದ ಪಾಕಿಸ್ತಾನದ ಸದ್ಯದ ವಿದ್ಯಮಾನ ನಮ್ಮನ್ನು ತಲುಪೋದಕ್ಕೆ ಒಂದಷ್ಟು ತಡ ಆಗ್ತಾ ಇದೆ. ಈ ಮಧ್ಯೆ ಇನ್ನೊಂದು ಆತಂಕಕಾರಿ ಬೆಳವಣಿಗೆ ನಡೆದಿದೆ. ಪಾಕಿಸ್ತಾನಿ ಯೋಧನೊಬ್ಬ ಸೇನಾ ಮುಖ್ಯಸ್ಥ ಬಜ್ವಾರ್ ಅನ್ನು ಉದ್ದೇಶಿಸಿ ಮಾತಾಡಿರುವ ವಿಡಿಯೋ ಒಂದು ಬಹಿರಂಗವಾಗಿದೆ. ಅದರಲ್ಲಿ TLP ವಿರುದ್ಧದ ಕಾರ್ಯಾಚರಣೆಯನ್ನು ಕೈಬಿಡುವಂತೆ ಅವನು ಮನವಿ ಮಾಡಿಕೊಂಡಿದ್ದಾನೆ. ಇಲ್ಲಿಯವರೆಗೆ 45 ಮಂದಿ ಪ್ರವಾದಿಯ ಪ್ರೇಮಿಗಳು ಕೊಲೆಯಾಗಿದ್ದಾರೆ. ಈಗಲಾದರೂ ಸೇನಾ ಮುಖ್ಯಸ್ಥ ಬಜ್ವಾ ಮಧ್ಯಪ್ರವೇಶ ಮಾಡದೇ ಇದ್ರೆ ಪಾಕಿಸ್ತಾನಿ ಸೇನೆಯಲ್ಲಿನ ಪ್ರವಾದಿಯ ಅನುಯಾಯಿಗಳು ದಂಗೆ ಏಳಲಿದ್ದಾರೆ ಅಂತ ಆ ಸೈನಿಕ ತನ್ನ ಮುಖ್ಯಸ್ಥನಿಗೆ ಬಹಿರಂಗ ಎಚ್ಚರಿಕೆಯನ್ನು ಕೊಟ್ಟಿದ್ದಾನೆ. ಇದು ಯಾವುದೇ ದೇಶದ ಮಟ್ಟಿಗಾದರೂ ಆತಂಕಕಾರಿ ವಿಷಯನೇ. ಯಾಕೆಂದ್ರೆ ದೇಶವನ್ನು ಕಾಪಾಡಬೇಕಾದ ಯೋಧರೇ ಮತೀಯ ವಿಷವನ್ನು ತಲೆಗೇರಿಸಿಕೊಂಡು ಬಿಟ್ರೆ, ಕೋಮು ಸಂಘಟನೆಗಳ ಪರ ನಿಂತು ಬಿಟ್ರೆ ಆ ದೇಶವನ್ನು ಇನ್ಯಾರು ತಾನೇ ಕಾಪಾಡೋದಕ್ಕೆ ಸಾಧ್ಯ? ಈ ಮಧ್ಯೆ ತನ್ನ ನಾಗರಿಕರನ್ನ ಮತ್ತು ಅಲ್ಲಿನ ಹೂಡಿಕೆದಾರರಿಗೆ ಫ್ರಾನ್ಸ್ಗೆ ಹಿಂತಿರುಗಿ ಬರುವಂತೆ ಹೇಳಿದ್ದ ಫ್ರಾನ್ಸ್ ಸರ್ಕಾರ ಈಗಲ್ಲಿನ ರಾಜತಾಂತ್ರಿಕ ಅಧಿಕಾರಿಗಳಿಗೆ ಕೂಡ ಪಾಕಿಸ್ತಾನವನ್ನು ಬಿಟ್ಟು ಬನ್ನಿ ಅಂತ ಸೂಚನೆ ಕೊಟ್ಟಿದೆ. ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಪಾಕಿಸ್ತಾನದಲ್ಲಿ ಸರ್ಕಾರ ಕುಸಿದು ಸೇನಾಡಳಿತ ಜಾರಿಗೆ ಬರುತ್ತಾ ಅನ್ನೋ ಅನುಮಾನ ಸಾಕಷ್ಟು ರಾಜಕೀಯ ವಿಶ್ಲೇಷಕರನ್ನು ಕಾಡ್ತಾ ಇದೆ. ಯಾಕೋ ಸೇನಾ ಮುಖ್ಯಸ್ಥ ಬಜ್ವಾ ಓಡಾಡ್ತಿರೋ ರೀತಿಯನ್ನು ಗಮನಿಸಿದರೆ
ಬೇಗ ಅಲ್ಲಿ ಸೇನಾಡಳಿತ ಬರೋ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕೋದಿಕ್ಕಾಗೋದಿಲ್ಲ. ಇದೇನವರಿಗೆ ಹೊಸ್ತ? ಪಾಕಿಸ್ತಾನದಲ್ಲಿ ಪ್ರಜಾಪ್ರಭುತ್ವ ಅನ್ನೋದೇ ಒಂಥರ ಆಗಾಗ ಬಂದು ಹೋಗೋ ಅತಿಥಿ ಇದ್ದ ಹಾಗೆ. ಅಲ್ಲಿ ಮುಂದೇನಾಗುತ್ತೆ ಅನ್ನೋದನ್ನ ಕಾದ್ ನೋಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಷ್ಟು ವಿಶೇಷಗಳ ಜೊತೆಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.